ಕೆಲವೊಂದು ಕನಸುಗಳನ್ನು ನೋಡಿದ ನಂತರ ದಾನ ಮಾಡುವುದರಿಂದ ನಿಮ್ಮ ಅದೃಷ್ಟವು ಜಾಗೃತವಾಗುತ್ತೆ ಮತ್ತು ನಿಮ್ಮ ಮನೆಯಲ್ಲಿ ಆಹಾರ ಮತ್ತು ಅನದ ಕೊರತೆ ಬರುವುದಿಲ್ಲ ಎಂದು ನಂಬಲಾಗಿದೆ. ಅಂತಹ ಕನಸು ಯಾವುದು ಎಂದು ಇಂದಿನ ವೀಡಿಯೋದಲ್ಲಿ ತಿಳಿದುಕೊಳ್ಳೋಣ. ಫಸ್ಟ್ ಒನ್, ಕನಸಲ್ಲಿ ಪೂರ್ವಜರು. ಕನಸಲ್ಲಿ ಪೂರ್ವಜರನ್ನು ನೋಡುವುದು ತುಂಬಾ ಮಂಗಳಕರವೆಂದು ಪರಿಗಣಿಸಲಾಗುತ್ತೆ. ಪೂರ್ವಜರು ಕನಸಲ್ಲಿ ಬಂದು ತಮ್ಮ ಮಕ್ಕಳು ಸಂತೋಷದಿಂದ ಮತ್ತು ಸಮೃದ್ಧಿಯಾಗಿರಲು ಆಶೀರ್ವದಿಸುತ್ತಾರೆ ಎಂದು ನಂಬಲಾಗಿದೆ. ಅದೇ ರೀತಿ ಮತ್ತೊಂದೆಡೆ ಪೂರ್ವಜರು ಕನಸಲ್ಲಿ ಕಾಣಿಸಿಕೊಂಡರೆ ಅವರ ಆಶೀರ್ವಾದ ಪಡೆಯಲು ಅವರ ಸಲುವಾಗಿ ನಾವು ಅವರ ಕೆಲವು ನೆಚ್ಚಿನ ವಸ್ತುಗಳನ್ನು ದಾನ ಮಾಡಬೇಕು ಎಂಬ ನಂಬಿಕೆ ಕೂಡ ಇದೆ. ಹೀಗೆ ಮಾಡುವುದರಿಂದ ಅವರು ನಮ್ಮ ಬಗ್ಗೆ ಸಂತಸ ಪಡುತ್ತಾರೆ. ಸೆಕೆಂಡ್ ಒನ್, ಕನಸಲ್ಲಿ ಮಂಗಳಮುಖಿಯರು. ಕನಸಲ್ಲಿ ಮಂಗಳಮುಖಿಯರನ್ನು ನೋಡುವುದು ತುಂಬಾ ಶುಭ ಸಂಕೇತವೆಂದು ಪರಿಗಣಿಸಲಾಗಿದೆ. ನೀವು ಅದನ್ನ ದೇವರ ದಯೆ ಎಂದು ತೆಗೆದುಕೊಳ್ಳಬಹುದು. ಆದರೆ ನಿಮ್ಮ ಕನಸಲ್ಲಿ ಮಂಗಳಮುಖಿಯರನ್ನು ನೋಡಿದ ನಂತರ ನೀವು ತಕ್ಷಣ ದಾನ ಕಾರ್ಯಗಳನ್ನು ಮಾಡಬೇಕು. ನಿಮಗೆ ದಾನ ಮಾಡಲು ಮಂಗಳಮುಖಿಯರನ್ನ ಹುಡುಕಲು ಸಾಧ್ಯವಾಗದಿದ್ದರೆ ನೀವು ದೇವಸ್ಥಾನಕ್ಕೆ ಹೋಗಿ ಅನ್ನ ಹಣ್ಣು ಇತ್ಯಾದಿಗಳನ್ನ ದಾನವಾಗಿ ವಿತರಿಸಬಹುದು. ಥರ್ಡ್ ಒನ್, ಕನಸಲ್ಲಿ ಅಳುತ್ತಿರುವ ಮಗು. ನಿಮ್ಮ ಕನಸಲ್ಲಿ ಅಳುವ ಮಗುವನ್ನು ನೀವು ನೋಡಿದರೆ ಅವನು ನಿಮ್ಮಿಂದ ಏನನ್ನಾದರೂ ಕೇಳುತ್ತಿದ್ದಾನೆ ಎಂದು ಅರ್ಥ ಮಾಡಿಕೊಳ್ಳಿ. ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಗಳಿಕೆಯ ಸ್ವಲ್ಪ ಭಾಗವನ್ನು ನೀವು ದತ್ತಿ ಕಾರ್ಯಗಳಲ್ಲಿ ಹೂಡಿಕೆ ಮಾಡಬೇಕು. ಈ ಕನಸನ್ನು ನೋಡಿದ ನಂತರ ನೀವು ಕೆಂಪು ಹಸುವಿಗೆ ತಿನ್ನಲು ಆಹಾರವನ್ನು ನೀಡಬೇಕು ಮತ್ತು ಮಕ್ಕಳಿಗೆ ಫ್ರೂಟ್ಸ್ ದಾನ ಮಾಡಬೇಕು. ಹೀಗೆ ಮಾಡುವುದರಿಂದ ನಿಮ್ಮ ಕಷ್ಟಗಳು ದೂರವಾಗುವುದಲ್ಲದೆ ದೇವರ ಅನುಗ್ರಹ ಸಿಗುತ್ತೆ. ಫೋರ್ತ್ ಒನ್, ದೇವರ ಚಿತ್ರವನ್ನು ನೋಡುವುದು. ನಿಮ್ಮ ಕನಸಲ್ಲಿ ದೇವರ ಚಿತ್ರ ಕಂಡ್ರೆ ಅದು ದೇವರೇ ಬಂದು ನಿಮ್ಮನ್ನ ಧಾರ್ಮಿಕ ಕೆಲಸ ಮಾಡಲು ಪ್ರೇರೇಪಿಸುತ್ತಿರುವ ಸಂಕೇತ. ಅಂತಹ ಕನಸನ್ನು ನೋಡಿದ ನಂತರ ನೀವು ಹುಡುಗಿಯ ಮದುವೆಯಲ್ಲಿ ಸ್ವಲ್ಪ ಸಹಕಾರವನ್ನ ಮಾಡಬೇಕು ಅಥವಾ ನಿಮ್ಮ ಸುತ್ತಲಿನ ನಿರ್ಗತಿಕರಿಗೆ ವಸ್ತುಗಳನ್ನು ದಾನ ಮಾಡಬೇಕು. ಹೀಗೆ ಮಾಡುವುದರಿಂದ ನಿಮ್ಮ ಶುಭ ಕಾರ್ಯಗಳ ಖಾತೆ ಹೆಚ್ಚುತ್ತದೆ ಮತ್ತು ಎಲ್ಲಾ ರೀತಿಯ ಗ್ರಹದೋಷಗಳು ದೂರವಾಗುತ್ತೆ. ಲಾಸ್ಟ್ ಒನ್, ಪಂಕ್ತಿಯಲ್ಲಿ ತಿನ್ನುವುದು. ಕನಸಲ್ಲಿ ಜನರು ಪಂಕ್ತಿಯಲ್ಲಿ ಕುಳಿತು ತಿನ್ನುವುದನ್ನು ನೋಡುವುದು ತುಂಬಾ ಅಶುಭವೆಂದು ಪರಿಗಣಿಸಲಾಗುತ್ತೆ. ಇಂತಹ ಘಟನೆಯು ಅಹಿತಕರ ಘಟನೆಯ ಸಂಕೇತ ಎಂದು ನಂಬಲಾಗಿದೆ. ಅಂತಹ ಕನಸನ್ನು ನೋಡಿದ ನಂತರ ನೀವು ಆಹಾರವನ್ನು ದಾನ ಮಾಡಬೇಕು. ದಾನ ಮಾಡುವುದರಿಂದ ನಿಮ್ಮ ಮೇಲಿರುವ ಅನೇಕ ಅಶುಭಗ್ರಹಗಳ ಸ್ಥಿತಿಯು ಕೊನೆಗೊಳ್ಳುತ್ತೆ ಮತ್ತು ಪಿತೃದೋಷದ ಪರಿಣಾಮಗಳು ಕಡಿಮೆಯಾಗುತ್ತವೆ ಎನ್ನುವ ನಂಬಿಕೆ ಇದೆ.